यादगिरी जिले दोरनहळ्ळी ग्रामदल्लि नडेद सिलिंडर दुरंत प्रकरणवु अनेक कुटुंबस्थरु ईग बीदिगे बरुवंते माडिदे। यादगिरी जिले शाहपूर तालूकिन दोरनहळ्ळी ग्रामद यूकेपी क्यांप्नल्लि कळेद फेब्रवरी 25 रंदु सीमंत कार्यक्रम वेळे सिलिंडर स्फोटवाद हिन्नेले गंभीरवागि गायगोंड 15 जनरन्नु बलि पडेदिदे। ಮಕ್ಕಳು ಯುವಕರು ವೃದ್ಧರು ಹೀಗೆ ಅನೇಕರನ್ನು ಬಲಿ ಪಡೆದಿದೆ। 6 ಜನ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಬಿಡುಗಡೆ ಹೊಂದಿದ್ದು 4 ಜನ ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ಮೃತಪಟ್ಟವರು ಬಡವರಾಗಿದ್ದು ಸರ್ಕಾರ ಮೃತಪಟ್ಟವರಿಗೆ 25 ಲಕ್ಷ ರೂಪಾಯಿ ಪರಿಹಾರದ ಹಣ ನೀಡಬೇಕು, ಮೃತ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ದೋರನಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ। ಶಿವಮೊಗ್ಗದಲ್ಲಿ ಮೃತಪಟ್ಟ ಹರ್ಷ ಕುಟುಂಬಸ್ಥರಿಗೆ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದು ಸರ್ಕಾರ ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡದೆ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ। ಈಗಾಗಲೇ ಸರ್ಕಾರ ಮೃತಪಟ್ಟ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸಿಎಂ ಪರಿಹಾರ ನಿಧಿಯಿಂದ ಹಣ ಬಿಡುಗಡೆ ಮಾಡಿದೆ। ಖುದ್ದು ಪರಿಹಾರದ ಚೆಕ್ ನೀಡಲು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾರ್ಚ್ 19 ರಂದು ದೋರನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಚೆಕ್ ನೀಡಲಿದ್ದಾರೆ। ಆದರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರದ ಹಣ ನೀಡುವಂತೆ ಜೊತೆಗೆ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ। ಈ ಬಗ್ಗೆ ಸರ್ಕಾರ ಗಮನಹರಿಸಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೆಚ್ಚಿನ ಪರಿಹಾರದ ಹಣ ನೀಡಿ ಕುಟುಂಬಸ್ಥರಿಗೆ ಆಶ್ರಯವಾಗಬೇಕಿದೆ। ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣವು ಸುತ್ತಮುತ್ತಲಿನ 16 ಹಳ್ಳಿಗರಿಗೆ ಶುಕ್ರವಾರದ ಸಂತೆ ಕೇಂದ್ರಬಿಂದುವಾಗಿದೆ। ಪಟ್ಟಣದ ರೈಲ್ವೆ ಸ್ಟೇಷನ್ ಹತ್ತಿರದಿಂದ ದೌ ಹೋಟೆಲ್ ಮಾರ್ಗವಾಗಿ ಕೆನರಾ ಬ್ಯಾಂಕ್ ವರೆಗೂ ಪಟ್ಟಣದ ಪ್ರಮುಖ ರಸ್ತೆ ಮೇಲೆ ದೊಡ್ಡ ಪ್ರಮಾಣದಲ್ಲಿ ವಾರದ ಸಂತೆ ಕೂಡುತ್ತದೆ। ತಾಲೂಕಿನಲ್ಲಿಯೇ ಅತ್ಯಂತ ದೊಡ್ಡ ಪಟ್ಟಣವಾಗಿದ್ದರೂ ವಾರದ ಸಂತೆಗೆ ಬಂದ ವ್ಯಾಪಾರಸ್ಥರಿಗೆ ಸಂತೆ ಪ್ರದೇಶದಲ್ಲಿ ಕುಡಿಯುವ ನೀರಾಗಲಿ ಅಥವಾ ಮೂತ್ರಿಗಳ ವ್ಯವಸ್ಥೆ ಇರಲಿಲ್ಲ। ಇದು ಒಂದು ಸಣ್ಣ ಕೆಲಸವಾಗಿದ್ದರೂ ಹಲವು ವರ್ಷಗಳಿಂದ ಬೇಡಿಕೆಯಾಗಿಯೇ ಉಳಿದಿತ್ತು। ಕಳೆದ 15 ದಿನಗಳ ಹಿಂದೆ ಪುರಸಭೆ ನೂತನ ಅಧ್ಯಕ್ಷರಾದ ದತ್ತಾ ಸನ್ನಕ್ಕಿ ವ್ಯಾಪಾರಸ್ಥರಿಂದ ಬಂದ ಒಂದೇ ಮಾತಿಗೆ ಸ್ಪಂದಿಸಿ ಬೇಸಿಗೆ ಕಾಲವನ್ನು ಗಮನದಲ್ಲಿಟ್ಟುಕೊಂಡು ಸಂತೆ ಕೂಡುವ ಪ್ರದೇಶದಲ್ಲಿ ಒಂದೇ ದಿನದಲ್ಲಿ 4 ಕುಡಿಯುವ ನೀರಿನ ನಳ ಕೂಡಿಸುವ ಮೂಲಕ ಒಂದು ಭರವಸೆಯನ್ನು ಈಡೇರಿಸಿದ್ದು ಸಂತೆಗೆ ಬರುವ ವ್ಯಾಪಾರಸ್ಥರಿಗೆ ಹಾಗೂ ನಾಗರಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಬರುವ 4-5 ದಿನಗಳಲ್ಲಿ ಸಂತೆ ಪ್ರದೇಶದಲ್ಲಿ 2 ಮೂತ್ರಿಗಳನ್ನು ಕೂಡಿಸುವ ಭರವಸೆ ನೀಡಿದರು। ಈ ಸಮಯದಲ್ಲಿ ರಫೀಕ್ ಅಹಮದ್ ರೋಹಿಲೆ ಆಶ್ರಯ ಸಮಿತಿ ಸದಸ್ಯ ಸುಲ್ತಾನ್ ವಾಟೆ ಸಫೀರ್ ಪಟಾಯಿತ್ ತುರಾಬುದ್ದೀನ್ ಜಿನ್ನಾಬುಡೆ ಇತರರು ಉಪಸ್ಥಿತರಿದ್ದರು। ಬಿಸಿಲನಾಡು ಯಾದಗಿರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈಗ ಬೋಟಿಂಗ್ ವ್ಯವಹಾರ ಆರಂಭಿಸಲಾಗಿದೆ। ಬಹು ವರ್ಷಗಳ ಪ್ರವಾಸಿಗರ ಬೇಡಿಕೆಯಿಂದ ಈಡೇರಿದಂತಾಗಿದೆ। ಪ್ರವಾಸಿಗರು ಖುಷಿಯಿಂದ ಆಗಮಿಸಿ ದೋಣಿಗಳಲ್ಲಿ ವಿಹಾರ ಮಾಡಿ ಮನಸ್ಸು ರಿಲ್ಯಾಕ್ಸ್ ಮಾಡಿಕೊಳ್ಳಬಹುದಾಗಿದೆ। ಜಿಲ್ಲಾ ಕೇಂದ್ರ ಯಾದಗಿರಿ ನಗರದ ಲುಂಬಿನಿ ಉದ್ಯಾನವನದ ಕೆರೆಯಲ್ಲಿ ಇಂದಿನಿಂದ ಬೋಟಿಂಗ್ ವಿಹಾರ ಆರಂಭ ಮಾಡಲಾಗಿದೆ। ಪ್ರವಾಸೋದ್ಯಮ ಇಲಾಖೆಯು ಲುಂಬಿನಿ ಉದ್ಯಾನವನ ಅಭಿವೃದ್ಧಿಪಡಿಸಿ ಈಗ ಖುದ್ದು ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಹಾಗೂ ಎಸ್ಪಿ ಡಾಕ್ಟರ್ ಸಿ ಬಿ ವೇದಮೂರ್ತಿ ಅವರು ಬೋಟಿಂಗ್ ವಿಹಾರ ಉದ್ಘಾಟಿಸಿ ನಂತರ ಬೋಟಿಂಗ್ನಲ್ಲಿ ವಿಹಾರ ಮಾಡಿ ಖುಷಿಗೊಂಡರು। ನಂತರ ಶಾಲೆ ಮಕ್ಕಳು ಹಾಗೂ ಪ್ರವಾಸಿಗರು ದೋಣಿಗಳಲ್ಲಿ ಸಂಚರಿಸಿ ಮನ ತಣಿಸಿಕೊಂಡರು। ಯಾದಗಿರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದೋಣಿಗಳ ವಿಹಾರ ಆರಂಭ ಮಾಡಿದ್ದು ಜಿಲ್ಲೆಯ ಜನರಿಗೆ ಖುಷಿ ತಂದಿದೆ। ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಪುರಸಭೆ ಎದುರಿಗೆ ಕರ್ನಾಟಕದ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹಾಗೂ ಅಪ್ಪು ಅಭಿನಯದ ಚಿತ್ರ ಜೇಮ್ಸ್ ತೆರೆ ಕಂಡಿದ್ದು ರಾಜ್ಯಾದ್ಯಂತ ಅಪ್ಪು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ। ಈ ನಡುವೆ ಚಿಕ್ಕೋಡಿ ಪಟ್ಟಣದ ಅಭಿಮಾನಿಗಳು ಕೇಕ್ ಕಟ್ ಮಾಡುವ ಮೂಲಕ ಅಪ್ಪುವಿನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ। ಕೋಟ್ಯಾಂತರ ಅಭಿಮಾನಿಗಳ ಮನದಲ್ಲಿ ಇನ್ನೂ ಜೀವಂತವಾಗಿರುವ ಪುನೀತ್ ರಾಜ್ಕುಮಾರ್ ಎಂದೆಂದಿಗೂ ಅಜರಾಮರ। ಮರಣದ ನಂತರ ಅಪ್ಪು ತನ್ನ 2 ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ। ಅಪ್ಪು ಮಾನವೀಯ ಕಾರ್ಯವನ್ನೇ ಮಾದರಿಯಾಗಿ ತೆಗೆದುಕೊಂಡ ಅಪ್ಪು ಅಭಿಮಾನಿಗಳು ಅಪ್ಪು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ। ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಸಂಜು ಕವಟಗಿಮಾಡ್ ಸೇರಿದಂತೆ ಅಪ್ಪು ಅಭಿಮಾನಿಗಳು ಭಾಗವಹಿಸಿದ್ದರು।